ಶಿವಮೊಗ್ಗ ಬಿ ಜೆ ಪಿಯಲ್ಲಿಯೂ ಕೂಡ ಅಸಮಾಧಾನ ತಣ್ಣಗಾಗಿಲ್ಲ ಸಮಾಧಾನಗೊಂಡಿಲ್ಲ ಆ ಒಂದು ಬಂಡಾಯ ಮತ್ತಷ್ಟು ಜಾಸ್ತಿಯಾಗಿದೆ ಈಶ್ವರಪ್ಪ ಅವರ ಪುತ್ರನಿಗೆ ಯಡಿಯೂರಪ್ಪ ಬುಲಾವ್ ಕೊಟ್ಟಂಥ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಯಶ್ವರಪ್ಪ ಅವರು ಈಗಾಗಲೇ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಹೈಕಮಾಂಡ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಈಗ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ವಾಪಸ್ ತೆರಳಿದ್ದಾರೆ ಕಾಂತೇಶ್ ಹತ್ತು ನಿಮಿಷಗಳ ಕಾಲ ಬಿಎಸ್ವರ ಜೊತೆ ಚರ್ಚೆ ಮಾಡಿದರು ಕಾಂತೇಶ್ ಶಿವಮೊಗ್ಗ ನಗರ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಕಾಂತೇಶ್ ಇಲ್ಲಿ ಎಲ್ರಿಗೂ ಟಿಕೆಟ್ ಕೊಡೋಕ್ಕಾಗಲ್ಲ ಅನ್ನುವ ಮಾತುಗಳನ್ನು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಹೇಳ್ತಾ ಇತ್ತು ತುಂಬ ಹಿರಿಯರಿಗೂ ಕೂಡ ಪಕ್ಷ ಎಲ್ಲವನ್ನೂ ಕೊಟ್ಟಾಗಿದೆ ಈಗ ಅಂಥವರಿಗೆ ಈಗ ನಾವು ಮತ್ತೆ ಟಿಕೆಟ್ ಕೊಡೋಕ್ಕಾಗಲ್ಲ ಅನ್ನುವ ಒಂದು ಇಂಗಿತ ವ್ಯಕ್ತವಾಗಿತ್ತು ಓಕೆ ಈಗ ಕಾಂತೇಶ್ ಏನ್ ಮಾತನಾಡಿದ್ದಾರೆ ಬನ್ನಿ ಗಮನ ಸೋಡ ಬರುವಂಥ ದಿನಗಳಲ್ಲಿ ಒಳ್ಳೆಯದಾಗುವಂಥ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೀನಿ ನಮ್ಮ ತಂದೆಯವರು ಏಕಾಏಕಿ ಏನು ತೀರ್ಮಾನ ತಗೊಂಡಿದ್ದಾರೆ ಆ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿದ್ದೀವಿ ನನಗೂ ಕೂಡ ಭಾರತೀಯ ಜನತಾ ಪಕ್ಷ ಈಗಾಗಲೇ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮಾಡಿತ್ತು ಮುಂದಿನ ದಿನಗಳಲ್ಲೂ ಕೂಡ ಒಂದು ಒಳ್ಳೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನೋಂಥ ನಂಬಿಕೆ ವಿಶ್ವಾಸದಲ್ಲಿ ನಾನು ಕೂಡ ಇದ್ದೀನಿ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಸ್ಪಷ್ಟನೆ ವಿವರಣೆ ವಿಶ್ಲೇಷಣೆ ನೀಡ್ತಾರೆ ಸ್ಥಳದಲ್ಲೇ ಇರುವಂಥ ನನ್ನ ಹಿರಿಯ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಬಿ ಅರುಣ್ ಈಗಾಗಲೇ ಆರ್ ಅಶೋಕ್ ಜೊತೆ ಚಿಟ್ಚಾಟ್ ಮಾಡಿದ್ರಿ ಬಹಳ ವಿಶ್ವಾಸಯುತವಾಗಿ ಮಾತನಾಡ್ತಾ ಇದ್ರು ಆರ್ ಅಶೋಕ್ ಒಂದು ಕಡೆ ಇನ್ನು ಬಂಡಾಯದ ಬೇಗುದಿಯನ್ನು ಶಮನಗೊಳಿಸುವಂಥ ಅತಿದೊಡ್ಡ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಮೇಲಿದೆ ಇನ್ನು ಯಡಿಯೂರಪ್ಪ ಅವರ ಮನೆ ಅಂಗಳಕ್ಕೆ ಬಹುತೇಕ ಆಕಾಂಕ್ಷಿಗಳು ಬರ್ತಾ ಇದ್ದಾರೆ ಅವ್ರನ್ನ ಹೇಗೆ ಏನು ಸಮಾಧಾನ ಮಾಡ್ತಾ ಇದ್ದಾರೆ ಒಂದು ಆಮೇಲೆ ಯಡಿಯೂರಪ್ಪ ಅವರು ಕಾಂತೇಶ್ ಅವ್ರನ್ನ ಯಾಕೆ ಕರೆದ್ರು ಮತ್ತು ಅವರಿಗೆ ಸಿಕ್ಕಂಥ ಉತ್ತರ ಏನು ಮತ್ತು ಈಶ್ವರಪ್ಪ ಅವರ ರಾಜೀನಾಮೆಗೂ ಮತ್ತು ಈ ಪುತ್ರನ ಈ ಸದ್ಯಕ್ಕೆ ನಿರೀಕ್ಷೆಗೆ ಏನಾದರೂ ಸಂಬಂಧ ಇದೆಯಾ ಡೋ ಹ್ಯಾವ್ ಎನಿ ಲಾಜಿಕ್ ಎಸ್ ರಾಘವ್ ನೀವು ಗಮನಿಸಿದಂತೆ ಬಹಳ ದಿನಗಳಿಂದ ಯಡಿಯೂರಪ್ಪನವರ ಈ ಕಾವೇರಿ ನಿವಾಸ ಇದೆಯಲ್ಲ ಇದು ಬಹುತೇಕ ಖಾಲಿಯಾಗಿತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರದಿಂದ ಕೆಳಗಿಳಿದ ನಂತರ ಬಹುತೇಕ ಖಾಲಿ ಖಾಲಿ ಹೊಡಿತಿತ್ತು ಈಗ ನೋಡಿ ಒನ್ಸ್ ಅಗೇನ್ ಕಾವೇರಿ ನಿವಾಸ ಲೈಮ್ ಲೈಟ್ ಬಂದ್ಬಿಡಿದೆ ಕಾವೇರಿ ನಿವಾಸದಲ್ಲೇ ಯಡಿಯೂರಪ್ಪನವರು ಇರುವಂತದ್ದು ದಾವಣಗೆರೆ ನಿವಾಸದಲ್ಲಿ ಇಲ್ಲ ಈಗ ಅವರು ಕಾವೇರಿ ನಿವಾಸದಲ್ಲೇ ಇದ್ದಾರೆ ಹಾಗಾಗಿ ಒನ್ಸ್ ಅಗೇನ್ ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಟಿಕೆಟ್ ಕೈ ತಪ್ಪಿದ್ಯೋ ಅವರುಗಳಿರಬಹುದು ಅಥವಾ ಈಗ ಮೂರನೇ ಲಿಸ್ಟಲ್ಲಿ ಟಿಕೆಟ್ ಬೇಕು ಅಂತೇಳಿ ಆಕಾಂಕ್ಷಿಗಳಾಗಿರುವಂಥವ್ರು ಇರ್ಬೋದು ಎಲ್ಲರೂ ಕೂಡ ಯಡಿಯೂರಪ್ಪನವ್ರು ನಿವಾಸಕ್ಕೆ ಧಾವಿಸ್ತಾ ಇದ್ದಾರೆ ಯಾಕಂದರೆ ಮೊದಲ ಎರಡು ಪಟ್ಟಿಯಲ್ಲಿ ಯಡಿಯೂರಪ್ಪನವ್ರ ಕೈ ಮೇಲಾಗಿರುವಂಥದ್ದು ಯಡಿಯೂರಪ್ಪನವ್ರು ಹೇಳಿದಂಥವ್ರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಈಗಾಗಲೇ ಗೊತ್ತಾಗಿರುವಂಥ ವಿಷಯ ಅದರ ಜೊತೆ ಜೊತೆಗೇ ಯಾರೆಲ್ಲ ಟಿಕೆಟ್ ಕೈ ತಪ್ಪಿದ್ಯೋ ಅವರಲ್ಲಿ ಹೆಚ್ಚಿನವರು ಅದು ಮೂಡಿಗೆರೆ ಎಂ ಪಿ ಕುಮಾರಸ್ವಾಮಿ ಇರಬಹುದು ಬಹಳಷ್ಟು ಜನ ಈಗಲೇ ಬಂಡಾಯ ಘೋಷಣೆ ಮಾಡ್ತಾ ಇದ್ದಾರೆ ಅದು ಎನ್ ಆರ್ ರಮೇಶ್ ಇರ್ಬೋದು ತಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂಥೇಳಿ ಘೋಷಣೆ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲೂ ಒನ್ಸ್ ಅಗೈನ್ ಬಿ ಜೆ ಪಿ ಪಾಲಿಗೆ ಆಪತ್ ಬಾಂಧವನಾಗಿ ಒದಗುವಂಥದ್ದು ಯಡಿಯೂರಪ್ಪನವರೇ ಹಾಗಾಗಿ ಯಡಿಯೂರಪ್ಪನವ್ರ ಹತ್ರಕ್ಕೆ ಆಕಾಂಕ್ಷಿಗಳೂ ಬರ್ತಾ ಇದ್ದಾರೆ ಟಿಕೆಟ್ ವಂಚಿತರೂ ಬರ್ತಾ ಇದ್ದಾರೆ ಅವರೆಲ್ಲರೂ ಸಮಾಧಾನ ಮಾಡುವಂಥ ಪ್ರಯತ್ನ ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ ಇನ್ನು ಕಾಂತೇಶ್ ವಿಷಯಕ್ಕೆ ಬರೋದಾದರೆ ಇವತ್ತು ಬೆಳ್ಳಂಬೆಳಿಗೆ ಬಹುಶಃ ಎಲ್ರಿಗಿಂತ ಮೊದಲೇ ಕಾಂತೇಶ್ ಅವ್ರು ಬಂದು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ನಂತರ ಬಿ ಜೆ ಪಿ ಕಚೇರಿಗೆ ಅವ್ರು ಹೋಗಿರುವಂಥದ್ದು ಕಾಂತೇಶ್ ಶಿವಮೊಗ್ಗದ ನಗರದ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮಗನಿಗೋಸ್ಕರನೇ ಈಶ್ವರಪ್ಪ ತಮ್ಮ ಸ್ಥಾನಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿ ತ್ಯಾಗ ಮಾಡಿದ್ದಾರೆ ಆದರೆ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ ಮೂರನೇ ಲಿಸ್ಟ್ ಬರಬೇಕು ಸಿಗುತ್ತೋ ಇಲ್ವೋ ಒಂದು ಆತಂಕ ಇದ್ದೇ ಇರುತ್ತೆ ಅದರಲ್ಲೂ ಯಡಿಯೂರಪ್ಪನವರು ಈಶ್ವರಪ್ಪನವರ ಇಬ್ಬರ ನಡುವಿನ ಸಂಬಂಧ ಅವರ ಮಾತು ತುಂಬಾ ನಡೆಯುತ್ತೆ ಅಂತ ಅಂದ್ಕೊಳ್ಬಹುದ ಯಡಿಯೂರಪ್ಪನವರ ಮಾತಿಗೆ ಅಷ್ಟು ಕಿಮ್ಮತಿ ಉಳಿದಿದೆ ಅಂತ ನಾವು ಪರಿಭಾವಿಸಬಹುದಾ ಕ್ವಿಕ್ ಆಗಿ ಕ್ರಿಸ್ಪ ಅರುಣ್ ರಾಘವ್ ನೀವು ಗಮನಿಸಿ ಯಡಿಯೂರಪ್ಪನವರು ಕೇಂದ್ರ ಸಂಸದೀಯ ಸಮಿತಿ ಸದಸ್ಯರು ಹೋಗುದು ಚುನಾವಣಾ ಸಮಿತಿ ಸದಸ್ಯರು ಹೌದು ಟಿಕೆಟ್ ಟಿಕೆಟ್ನ ಫೈನಲೈಸ್ ಮಾಡಬೇಕಾದ್ರೆ ಸಂಸದೀಯ ಸಮಿತಿಯಲ್ಲೇ ಫೈನಲ್ ಆಗುವಂಥದ್ದು ಯಡಿಯೂರಪ್ಪನವರ ಬಹುತೇಕ ಮಾತು ಅಲ್ಲಿ ನಡೆದಿರೋದ್ರಿಂದಲೇ ಈಗ ಎಲ್ಲ ಆಕಾಂಕ್ಷಿತರು ಟಿಕೆಟ್ ಸಿಕ್ಕಿರೋರು ಎಲ್ಲರೂ ಬರ್ತಾ ಇರೋದು ಯಡಿಯೂರಪ್ಪನವ್ರ ಮೊದಲಿಗೆ ಅವ್ರನ್ನೇ ಮೊದಲು ಭೇಟಿ ಮಾಡ್ತಾ ಇರುವಂತದ್ದು ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಟಿಲ್ ಯಡಿಯೂರಪ್ಪ ಪ್ರಭಾವಿ ಇನ್ ಬಿಜೆಪಿ ಅನ್ನೋದು ಯಸ್ ಎಸ್ ಎಸ್ ಪ್ರಶ್ನಾತೀತ ನಾಯಕ ಅನ್ನೋದು ರುಜುವಾತಾಗ್ತದೆ ಥ್ಯಾಂಕ್ ಯು ವರುಣ್